ಕಾರಣ ಮೂಲಂಗಿ ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಬಟ್ ಎಲ್ರಿಗೂ ಅದರದ್ದು ಒಂಥರ ಘಾಟ್ ಇಷ್ಟ ಆಗಲ್ಲ ಅಂತ ಕೆಲವರು ತಿನ್ನಲ್ಲ. ಬಟ್ ಹಿಂಗ್ ಮಾಡ್ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಮೊಸರು ಜೊತೆಗೆ ರಾಯ್ತ ತುಂಬಾ ಹೆಲ್ದಿ ಕೂಡ ಬೇಗ ಆಗ್ಬಿಡುತ್ತೆ. ಬನ್ನಿ ಏನೇನ್ ಬೇಕು ನೋಡೋಣ. ಇದಕ್ಕೆ ನೋಡಿ ಹೆಚ್ಚು ಐಟಮ್ಸ್ ಏನೂ ಬೇಡ. ಮೇನ್ ಬೇಕಾಗಿದ್ದು ಮೂಲಂಗಿ, ಎರಡು ಮೂಲಂಗಿ ತಗೊಂಡಿದ್ದೀನಿ. ಎಳೆ ಮೂಲಂಗಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ, ಅದನ್ನ ತುರಿಬೇಕು. ಸೌತೆಕಾಯಿ ತುರಿತೀವಲ್ಲ ಮೊಸರು ಬಜ್ಜಿಗೆ ಆತರ ತುರಿದಿಟ್ಕೋಬೇಕು. ಆಮೇಲೆ ಇದು ಮೊಸರು ಒಂದ್ ಕಪ್, ಸ್ವಲ್ಪ ದಾಳಿಂಬೆ ಮೇಲ್ಗಡೆಗೆ, ಚೆನ್ನಾಗಿರುತ್ತೆ ಕಲರ್ಫುಲ್ ಆಗಿ ಟೇಸ್ಟಿನೂ ಇರುತ್ತೆ. ಕೊತ್ತಂಬರಿ ಸೊಪ್ಪು, ಒಗ್ಗರಣೆಗೆ ಕರಿಬೇವು, ಹಸಿಮೆಣಸು, ಉಪ್ಪು, ಇಷ್ಟೇ ಬೇಕಾಗೋದು. ಈಗ ಇದನ್ನ ತುರ್ಕೋ ಬರ್ತೀನಿ. ಈಗ ಮೂಲಂಗಿ ತುರ್ದಿಟ್ಟಿದ್ದೀನಿ, ಸಿಪ್ಪೆ ತೆಗೆದು ತುರ್ದಿಟ್ಕೊಳ್ಳೋದು. ಈಗ ಒಂದೊಂದಾಗಿ ಮಿಕ್ಸ್ ಮಾಡ್ತಾ ಬರೋಣ. ಈಗ ಮೂಲಂಗಿ ಹಾಕ್ತೆ ತುರ್ದಿರೋದು, ಇದಕ್ಕೆ ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು. ಇವಾಗ ಒಂದು ಹಸಿಮೆಣಸಿನ್ಕಾಯಿನ ನೀವು ಹೆಂಗೆ ಬೇಕಾದ್ರೆ ಮಾಡ್ಕೊಳ್ಳಿ, ಉದ್ದು ಬೇಕಾದ್ರೆ ಕಟ್ ಮಾಡ್ಕೊಳ್ಳಿ, ಹಿಂಗೆ ಕಟ್ ಚಿಕ್ಕ ಚಿಕ್ಕ ಬೇಕಾದ್ರೆ ಮಾಡ್ಕೊಳ್ಳಿ. ಬಾಯಿಗೆ ಸಿಗುತ್ತೆ ಅಂತ ಭಯ ಇದ್ದವರು ಈ ಥರ ಕಟ್ ಮಾಡಿ ಹಾಕ್ಕೊಳ್ಳಿ. ಇವಾಗ ಮೊಸರು ಹಾಕೋಣ, ಒಂದೊಂದಾಗಿ ಹಾಕೋದ್ರೆ ಟೇಸ್ಟ್ ಈಸಿ ನೋಡಿ, ಇದು ತುಂಬ ಟೇಸ್ಟಿ ಆಗಿರುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಚಿಕ್ಕಕ್ಕೆ ಕಟ್ ಮಾಡಬೇಕು. ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಮೂಲಂಗಿ ಹಾಗೆ ಹಸಿಮೆಣಸಿನ್ಕಾಯಿ. ಖಾರ ನೋಡ್ಕೊಳ್ಳಿ, ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಜಾಸ್ತಿ ಹಾಕೋಬೇಕು. ಈಗ ಮೇಲ್ಗಡೆಗೆ ಸ್ವಲ್ಪ ಗಾರ್ನಿಶ್ ಮಾಡೋಕ್ಕೂ ಆಯಿತು, ತುಂಬ ಟೇಸ್ಟಿ ಆಗಿರುತ್ತೆ. ಇದು ದಾಳಿಂಬೆ ಹಾಕೋದು, ಇದು ಚಪಾತಿ, ಅನ್ನ ಎಲ್ಲದಕ್ಕೂ ಆಗುತ್ತೆ, ಪಲಾವ್ ಎಲ್ಲದಕ್ಕೂ ಹಾಕೋಬಹುದು. ನಾನೀಗ ಒಂದು ಒಗ್ಗರಣೆ ರೆಡಿ ಮಾಡ್ತೀನಿ. ಈಗ ಸ್ವಲ್ಪ ತುಪ್ಪ, ಒಂದು ಹಣ್ಮೆಣಸಿನ್ಕಾಯಿ ಮತ್ತೆ ಸಾಸಿವೆ. ಇದು ಚಟಪಟ ಹೇಳ್ತಿದ್ದಂಗೆ ಒಗ್ಗರಣೆ ಹಾಕ್ಬಿಟ್ರೆ. ಪುಷ್ಪಾ ಭಟ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗ್ದವರು ಸಬ್ಸ್ಕ್ರೈಬ್ ಆಗಿ, ಹಾಗೇನೆ ಬೆಲ್ ಬಟನ್ ಪ್ರೆಸ್ ಮಾಡಿ, ಆಲ್ ಅಂತ ಹಾಕಿ, ಹಾಗೆ ನೋಟಿಫಿಕೇಶನ್ ಬರತ್ತೆ ನಿಮಗೆ. ಹಾಗೆ ಕಮೆಂಟ್ ಹಾಕಿದ್ರು ನನಗೆ ತುಂಬಾ ಖುಷಿ ಆಗುತ್ತೆ, ಕಮೆಂಟ್ ಹಾಕಿದ್ರೆ ನೋಡಿದಿರಿ ಅಂತ. ಹಾಗೆ ಕರ್ಬೇವು ಸೊಪ್ಪು ಹಾಕ್ಬಿಟ್ಟೆ ನೋಡಿ, ತುಂಬಾ ಈಸಿ ಆಗಿರೋದು, ತುಂಬಾ ಟೇಸ್ಟಿ ಆಗಿರೋದು, ತುಂಬಾ ಹೆಲ್ದಿ ಆಗಿರೋದು ಒಂದು ರಾಯ್ತ ರೆಡಿ ಆಯಿತು. ಅನ್ನಕ್ಕೆ ಚೆನ್ನಾಗಿರುತ್ತೆ ಸೈಡ್ ಡಿಶ್ ಆಗಿ. ಇದ್ರ ಮೇಲ್ಗಡೆ ಇನ್ನೊಂದಷ್ಟು ಬೇಕಾದ್ರೆ ದಾಳಿಂಬೆ ಅಥವಾ ಕ್ಯಾಶ್ಯೂ ಗ್ರೇಪ್ಸ್ ಏಗ್ ಕೂಡ ಹಾಕೋಬಹುದು, ಚೆನ್ನಾಗಿರುತ್ತೆ. ಮಾಡಿ ನೋಡಿ, ಮನೇಲಿ ಎಲ್ಲರೂ ಇಷ್ಟ ಪಡ್ಕೊಂಡಿದ್ದಾರೆ. ವಾ, ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ನಿಮ್ಗೆ ಇಷ್ಟ ಆಗತ್ತೆ ಅನ್ಕೊಂಡಿದ್ದೀನಿ. ಭೇಟಿ ಆಗ್ತೀನಿ, ಬಾಯ್ ಬಾಯ್, ಟೇಕ್ ಕೇರ್.